ನೀನಣ್ಣ ಏನಿಲ್ಲ ಮಚ್ಚ, ಮನೆಗೂ ಅನುಬಂಧನೂ ಮುಗೀತು, ಗಿಚ್ಚಿಗಿಲಿಲೂ ಮುಗೀತು, ಎಲ್ಲ ಮುಗೀತು. ಸರಿ, ನಾಳೆಯಿಂದ ಏನು ಪ್ಲಾನು? ನಾಳೆಯಿಂದ ಒಂದು ಸಿನಿಮಾ ಇದೆ, ಒಳ್ಳೆ ಸಿನಿಮಾ, ಮೋಸ್ಟ್ ಎಕ್ಸ್ಪೆಕ್ಟೆಡ್. ಕಾಯ್ತೀನಿ, ಅದು ಮಾಡ್ಕೊಂಡು ಹೋಗೋದು ನಿಮ್ಗೆ. ನಮ್ದು ಏನು ಮಗ, ಮಾಮೂಲಿ ಯಾವಾಗಲೂ ಇರುತ್ತಲ್ಲ. ನಾಳೆಯಿಂದನೂ ಒಂದು ಸಿನಿಮಾ ಇದೆ, ಶೂಟ್ ಮುಗಿಸ್ಬಿಟ್ರೆ ಕಂಪ್ಲೀಟ್. ಸರಿ, ಆಲ್ ದ ಬೆಸ್ಟ್. ಗುರು, ಇವತ್ತೇ ಲೇಟ್ ಆಗೋಯ್ತಲ್ಲಪ್ಪ. ಹಲೋ ಸರ್, ಆಂದಿವೆ ಬರ್ತಾ ಇದ್ದೀನಿ ಸರ್. ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ರೀ. ಹಲೋ, ಈ ಕಲಾವಿದ್ರದ್ದು ಏನು ಜೀವನ ಗುರು? ಇವತ್ತಿರುತ್ತೆ, ನಾಳೆ ಇರಲ್ಲ. ನಾಳೆ ಏನು ಅಂತಲೇ ಗೊತ್ತಿಲ್ಲದೆ ಬದುಕ್ತಾ ಇರ್ತೀವಲ್ಲಪ್ಪ. ಮಜಾ ಬರುತ್ತಾ ಮುಗೀತು, ಗಿಚ್ಚಿ ಗಿಲಿಗಿಲಿ ಸ್ಟಾರ್ಟ್ ಆಯಿತು, ಅದು ಮುಗೀತು, ಗ್ಯಾಂಗ್ಸ್ಟರ್ ಬಂತು, ಅದು ಮುಗೀತು, ನಾಳೆ ಏನು ಅಂತಲೇ ಗೊತ್ತಿಲ್ಲದೆ ಬದುಕಬೇಕು. ಕಂದ, ಮನೆಗಂತೂ ಬರಲ್ಲ. ಹಾಯ್ ಕಾರ್ತಿಕ್. ಹಾಯ್. ಯಾಕೋ ಬೇಜಾರಾಗಿದ್ಯಾ? ಕೇಳಿಸ್ಕೋ. ಟಿವಿಲಿ ದಿನ ನೋಡ್ತಿದ್ದು, ಅದಕ್ಕೆ ಎರಡು ಸರಿ ಮೂರು ಸರಿ ನೋಡ್ತಿದ್ದು. ಅದನ್ನು ನೋಡಿ ತುಂಬ ಖುಷಿ ಪಡ್ತಿದ್ದೆ. ಇವಾಗ ಟಿವಿ ಕಾರ್ಯಕ್ರಮ ಎಲ್ಲ ಮುಗೀತು, ಇನ್ನೇರ ಬೇರೆ ಕಾರ್ಯಕ್ರಮ ಉಂಟಾ? ಇನ್ಯಾಂಗ ನೋಡೋದು ಮಗನೇ ನಿನ್ನ ದಿನ? ನಿನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ, ನಿನ್ನ ಟಿವಿಲಿ ನೋಡ್ತಾ ಇಲ್ಲ ಅಂದ್ರೆ ತುಂಬ ಬೇಜಾರಾಗುತ್ತೆ. ಅಮ್ಮ ಬೇಜಾರಾಗಿದ್ದಾರೆ ಅಂತ ಅಮ್ಮಂಗೆ ಕಾಲ್ ಮಾಡಿ ಸಮಾಧಾನ ಮಾಡ್ಬೋದು, ಇಲ್ಲಾಂದ್ರೆ ಊರಿಗೆ ಹೋಗಿ ಸಮಾಧಾನ ಮಾಡ್ಬೋದು. ಆದರೆ ನೀನು ಟಿವಿಲಿ ಬರ್ತಿಲ್ಲ ಅಂತ ಲಕ್ಷಾಂತರ ಜನ ನಿನ್ನ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಹೇಗೆ ಸಮಾಧಾನ ಮಾಡ್ತೀಯಾ? ಹೆಂಗೆ ಸಮಾಧಾನ ಮಾಡಲಿ? ಏನು ಸ್ಟಾರ್ಟ್ ಮಾಡಿದ್ರೆ ಮುಗಿದೋಗುತ್ತೆ? ಮುಗಿದಲ್ಲೇ ಇರೋ ಥರ ಸ್ಟಾರ್ಟ್ ಮಾಡು. ಮುಗಿದೇ ಇರೋ ಥರ ಅಂದರೆ? ಹ್ಞೂ, ಬಾಯಿ. ಹೆಂಗೆ? ಸೂಪರ್. ನನ್ನೆಲ್ಲ ಅನ್ನದಾತರಿಗೆ ನಮಸ್ಕಾರ. ಇಷ್ಟು ದಿನ ನಾನು ನಿಮ್ಮನ್ನ ಟಿವಿಲಿ ಥಿಯೇಟ್ರಲ್ಲಿ ರಂಜಿಸಿದ್ದೀನಿ, ಹಾಗೆ ಇವತ್ತಿಂದ ನಿಮ್ಮನ್ನ ಯೂಟ್ಯೂಬಲ್ಲಿ ರಂಜಿಸಕ್ಕೆ ಬರ್ತಾ ಇದ್ದೀನಿ. ಹುಲಿ ಕಾರ್ತಿಕ್ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ ಇದೆಯಲ್ಲ ಠಮಕ್ 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 ಅಂತ ಹೊಡೀರಿ, ಅಪ್ಡೇಟ್ಸ್ ಬರ್ತಾನೆ ಇರ್ತದೆ. ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಮೇಲೆ ದಯವಿಟ್ಟು ಇರಲಿ. ನಿಮ್ಮ ಆಶೀರ್ವಾದದಿಂದನೇ ಇದೆಲ್ಲವೂ ಸಾಧ್ಯ. ಇನ್ನೂ ಭಾಳಷ್ಟು ಕನ್ಸಿಟ್ಕೊಂಡು ಬಂದಿದ್ದೀವಿ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.